ಬಿಜೆಪಿ ಗೆಲುವಿನ ಗುಟ್ಟು ರಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಪ್ರಿಯ ವೀಕ್ಷಕರೇ, ಯಾವುದೇ ಎಲೆಕ್ಷನ್ ನಡೀಲಿ, ಅಲ್ಲಿ ಬಿಜೆಪಿ ಹೇಗೆ ಸುಲಭವಾಗಿ ಗೆಲ್ಲುತ್ತೆ ಅನ್ನೋ ರೋಚಕ ಕಳ್ಳಾಟವನ್ನ ಬಿಜೆಪಿಯ ನಾಯಕರೇ ಬಾಯಿ ಬಿಟ್ಟಿದ್ದಾರೆ. ಅರೆ, ಏನಪ್ಪ ಇದು ಕತೆ ಅಂತೀರಾ? ಹೌದು, ಕಮಲ ಪಾಳಿಯದ ಕಳ್ಳಾಟದ ಅಸಲಿ ಕಹಾನಿಯನ್ನ ನಾವು ಹೇಳ್ತೀವಿ. ಕಾರ್ಯಕ್ರಮ ಪೂರ್ತಿ ನೋಡಿ. ಪ್ರಿಯ ವೀಕ್ಷಕರೇ, ಬಿಜೆಪಿಗೆ ಜನ ಬೆಂಬಲವಿಲ್ಲದಿದ್ರು ಅದ್ ಹೇಗೆ ಗೆಲ್ಲುತ್ತಿದೆ ಅನ್ನೋದು ಎಲ್ರಿಗೂ ನಿಗೂಢವಾಗಿತ್ತು. ಇದೀಗ ಆ ಸತ್ಯ ಬಟಾಬಯಲಾಗಿದೆ. ಹೌದು, ಸ್ವತಃ ಬಿಜೆಪಿ ಪಕ್ಷದ ಮಾಜಿ ಶಾಸಕ ಮುನಿರಾಜು ಬಿಜೆಪಿ ಅಡ್ಡದಾರಿಯಲ್ಲೇ ಅಧಿಕಾರಕ್ಕೆ ಬರುವುದು ಎಂದು ಬಹಿರಂಗಪಡಿಸಿದ್ದಾರೆ. ತಮ್ಮ ಪಕ್ಷದ ನಾಯಕರ ವಿರುದ್ಧ ಅದ್ಯಾವ ಸಿಟ್ಟಿತ್ತೋ ಏನೋ, ಕಾರ್ಯಕ್ರಮವೊಂದರಲ್ಲಿ ಈ ಸತ್ಯವನ್ನ ಬಾಯಿ ಬಿಟ್ಟು ಸ್ವಪಕ್ಷದವರಿಗೆ ಸರಿಯಾಗಿ ಗುನ್ನಾ ಕೊಟ್ಟಿದ್ದಾರೆ. ಜನಾಂಗ ಕ್ಷೇತ್ರದಿಂದ 1000 ಜನ ಕಾರ್ಯಕರ್ತರು ಬಂದು ಬೆಳಿಗ್ಗೆ 7 ಗಂಟೆಗೆ 5-5 ಹತ್ತು ಓಟ್ ಹಾಕಿ. ಹೌದು, 1998 ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರಹಳ್ಳಿ ಕ್ಷೇತ್ರದಿಂದ ಹಾಲಿ ಕಂದಾಯ ಸಚಿವ ಆರ್ ಅಶೋಕ್ ಸ್ಪರ್ಧಿಸಿದ್ದಾಗ ಯಲಹಂಕದಿಂದ ಬಂದಿದ್ದ 1000 ಕಾರ್ಯಕರ್ತರು ತಲಾ 5-10 ಕಳ್ಳ ಓಟು ಹಾಕಿ ಅವರನ್ನ ಗೆಲ್ಲಿಸಿದ್ರು ಅಂತ ಹೇಳಿದ್ದಾರೆ. ಜನಾಂಗ ಕ್ಷೇತ್ರದಿಂದ 1000 ಜನ ಕಾರ್ಯಕರ್ತರು ಬಂದು ಬೆಳಿಗ್ಗೆ 7 ಗಂಟೆಗೆ 5-5 ಹತ್ತತ್ತು ಓಟ್ ಹಾಕಿ. ಪ್ರಿಯ ವೀಕ್ಷಕರೇ, ಬಿಜೆಪಿ ಗೆಲುವಿನ ಗುಟ್ಟು ರಟ್ಟಾಗ್ತಾ ಇದ್ದಂತೆ ಅಡ್ಡದಾರಿಯ ಕೊಚ್ಚೆಯಲ್ಲಿ ಅರಳುವ ಕಮಲವನ್ನ ಮುಡಿದುಕೊಂಡು ಬೀಗುವವರ ಕಳ್ಳ ಓಟಿನ ಕಥೆ, ಬೆತ್ತಲೆಯ ಸತ್ಯ ಬಯಲಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕಳೆದ ಶುಕ್ರವಾರ ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದಲ್ಲಿ ನಡೆದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಮುನಿರಾಜು 1998 ಬಿಜೆಪಿ ಕಳ್ಳ ಓಟಿನಿಂದ ಗೆದ್ದಿತ್ತು, ಪ್ರತಿಯೊಬ್ಬ ಕಾರ್ಯಕರ್ತನೂ ತಲಾ 5-10 ಓಟುಗಳನ್ನ ಹಾಕಿದ್ರು ಎಂದು ಹೇಳಿದ್ರು. ಈ ಹೇಳಿಕೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿದೆ. ಈ ವಿಡಿಯೋವನ್ನ ರೀಟ್ವೀಟ್ ಮಾಡುವ ಮೂಲಕ ಬಿಜೆಪಿ ವಿರುದ್ಧ ಹರಿಹಾಯ್ದಿರುವ ಕುಮಾರಸ್ವಾಮಿ 2006 ಜೆಡಿಎಸ್ ದೆಸೆಯಿಂದ ಅಧಿಕಾರದ ರುಚಿ ಕಂಡಿರುವ ಬಿಜೆಪಿಗೆ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯುವುದು ಚಾಳಿಯಾಗಿದೆ. ಆಪರೇಷನ್ ಕಮಲ ಎಂದು ಅನೈತಿಕ ದಾರಿಯಲ್ಲಿ ಅಧಿಕಾರಕ್ಕೆ ಬಂದು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಬಿಜೆಪಿ ಅಭದ್ರಗೊಳಿಸಿದೆ ಅಂತ ಕಿಡಿಕಾರಿದ್ದಾರೆ. ಇದ್ದಂತ ವಿಧಾನಸಭಾ ಸದಸ್ಯರು ಇವತ್ತು 119 ವಿಧಾನಸಭಾ ಇಟ್ಟುಕೊಂಡು ನಾವು ಸರ್ಕಾರ ರಚನೆ ಮಾಡಿದ್ದೇವೆ. ವೀಕ್ಷಕರೇ, ಬೆಲೆ ಏರಿಕೆ, ನಿರುದ್ಯೋಗ, ಕೋಮುವಾದ, ಹೀಗೆ ಹಲವು ಸಮಸ್ಯೆಗಳನ್ನ ಜನರ ಮೇಲೆ ಏರ್ತಾ ಇದ್ರು ಬಿಜೆಪಿ ಗೆಲ್ತಿರೋದಕ್ಕೆ ಇದೇ ಕಳ್ಳಾಟ ಕಾರಣವಾಗಿದೆ. ದೇಶದ ಪ್ರಜ್ಞಾವಂತ ಜನರು ಇವಿಎಂ ಬ್ಯಾನ್ ಮಾಡಿ ಎಂದು ಆಗ್ರಹಿಸ್ತಾ ಇರೋದು ಇದೇ ಕಾರಣಕ್ಕೆ. ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಜನರ ತೀರ್ಪನ್ನ ಅಗೌರವಿಸಿ ವಂಚನೆಯಿಂದ ಅಧಿಕಾರಕ್ಕೆ ಬಂದು ಜನರಿಗೆ ಕೆಡುಕಾಗಿರುವ ಬಿಜೆಪಿಯ ಕಪಟ ನಾಟಕ ಜನರಿಗೆ ಇನ್ನಾದರೂ ತಿಳಿದು ಇಂತಹ ಪಕ್ಷ ಇನ್ನಾದರೂ ಅಧಿಕಾರಕ್ಕೆ ಬರದಂತೆ ವ್ಯವಸ್ಥೆ ನಿರ್ಧರಿಸಲಿ. ನೋಡಿದ್ರಲ್ಲ ಬಿಜೆಪಿ ಪಕ್ಷದ ವಿಜಯದ ಮಹಾ ಮಹಿಮೆಯನ್ನ. ಜನ ಎಚ್ಚೆತ್ತುಕೊಳ್ಳದಿದ್ರೆ ಇಂತಹ ಕಳ್ಳಾಟದಿಂದ ಅಧಿಕಾರಕ್ಕೆ ಬರುವ ಪಕ್ಷಗಳು ದೇಶ ರಾಜ್ಯವನ್ನ ಗುಡಿಸಿ ಗಂಡಾಂತರ ಮಾಡಿ ದೇಶವಾಸಿಗಳ ಕೈಗೆ ಚಿಪ್ಪು ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಲ್ವಾ? ಆದ್ರಿಂದ ಪ್ರಿಯ ವೀಕ್ಷಕರೇ, ಕಳ್ಳ ಓಟು ಬುದ್ಧಿ ಅಧಿಕಾರಕ್ಕೆ ಬರೋ ಖದೀಮರಿದ್ದಾರೆ, ಎಚ್ಚರ, ಕಟ್ಟೆಚ್ಚರ.